ವೇದಿಕೆ ಮೇಲೆ ಪರಮಗುರುಗಳು ಅವರಿಗೂ ಪಾದಾಭಿನಂದನೆಗಳು ಹಾಗೂ ಗಣ್ಯರ ಎಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕರಿಸುತ್ತ ಈ ದಿನ ಸದಾನಂದ ಯೋಗಿ ಸದ್ಗುರು ಸದಾನಂದ ಯೋಗಿ ನಮ್ಮ ಪಿ ಎಸ್ ಎಸ್ ಎಂ ಮೂಲ ಪುರುಷರು ಆದಿ ಪುರುಷರು ಪಿರಮಿಡ್ ಧ್ಯಾನ ಕೇಂದ್ರ ಅದು ನಮ್ಮ ಬಳ್ಳಾರಿಗೆ ಬಂದಿದ್ದಂಥ ಮಹಾವರ ಅದು ಆ ಧ್ಯಾನ ಕೇಂದ್ರದ ನಿಮಗೆಲ್ಲರಿಗೂ ಪರಿಚಯ ಸದಾನಂದ ಯೋಗಿಯವ್ರ ಬಗ್ಗೆ ಪತ್ರಿಜಿಯವ್ರ ವೀಡಿಯೋನೂ ನೋಡಿದ್ರಿ ಹಾಗೂ ಪರಮಗುರುಗಳ ಮುಖಾಂತರ ಪತ್ರಿಜಿಯವರ ಒಂದು ಮಹಿಮೆಯನ್ನು ತಿಳ್ಕೊಂಡ್ರಿ ರಾಯದುರು ರವಿ ಸಾರ್ ಮುಖಾಂತರ ಪತ್ರಿ ಸಾರ್ವ ಹತ್ರ ಮೂವತ್ತು ವರ್ಷದ ಪ್ರಯಾಣವನ್ನು ತಿಳ್ಕೊಂಡ್ರಿ ಈ ಮಹಾಗುರುವಿನ ಪ್ರಯಾಣದಲ್ಲಿ ನನಗೆ ಅಳಿಲು ಸೇವೆ ಸಿಕ್ಕಿರೋದು ನಾನು ಹುಟ್ಟಿ ಬೆಳೆದಿದ್ದು ಬಳ್ಳಾರಿಯಲ್ಲಿ ಗುರುಗಳು ಹೇಗಿರ್ತಾರೆ ಅಂದರೆ ನೋಡೋದಕ್ಕೆ ಪತ್ರಿ ಸರ್ ಬಹಳ ಸಿಂಪಲ್ ಆಗಿ ಸಿಂಪ್ಲೆಸ್ಟ್ ಆಗಿದ್ದರು ಪಾರಮಾರ್ಥಿಕ ತತ್ವವನ್ನು ತನ್ನೊಳಗೆ ಎರವಿರದಿರಲು

ಪ್ರಯಾಣವನ್ನು ಮಾಡಿ ಎಲ್ಲರಿಗೆ ಬೀಜಗಳನ್ನು ಬಿತ್ತಿದ್ದಾರೆ ಪತ್ನಿಜಿಯವರ ಪ್ರಯಾಣದಲ್ಲಿ ನಾನು ಅವರು ಕಾರಲ್ಲಿ ಆಗಲಿ ಕಾರ್ಯಕ್ರಮಗಳಲ್ಲಿ ಆಗಲಿ ಹಾಗೂ ಕಾರ್ಯಕ್ರಮದ ನಂತರ ಅವರು ಕೋಣೆಯಲ್ಲಿ ಆಗಲಿ ಈ ಈ ತರ ಗುರುಗಳು ಬಂದಾಗ ಸಂಭಾಷಣೆಗಳು ನಡೀತಾ ಇದ್ದವು ಒಂದ್ಸಲ ರಾಯದುರ್ ರವಿ ಸರ್ ಮನೆಯಲ್ಲಿ ನಾವು ಹೋದಾಗ ಅಲ್ಲಿ ಒಬ್ಬ ಮೇಡಮ್ ಕೇಳ್ತಾರೆ ನಿಮ್ಮಂಗೆ ನಾವು ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಅಂತ ಸಾರ್ ಹೇಳ್ತಾರೆ ಅವಾಗೆ ಭತ್ರಿ ಸರ್ ನೀನು ನನ್ನಂಗೆ ಆಗ್ಬೇಕಂದ್ರೆ ನಾನು ನನ್ನ ಗುರುಗಳ ಹತ್ರ ಕಲ್ತ್ಕೊಂಡು ಧ್ಯಾನವನ್ನು ಆ ಧ್ಯಾನದ ಬೀಜಗಳನ್ನು ಇಡೀ ಪ್ರಪಂಚವನ್ನೆಲ್ಲ ಚೆಲ್ತಾ ಇದ್ದೀನಿ ಯಾರಾದರೆ ಆ ಬೀಜವನ್ನು ಹಿಡಿತಾರೋ ಆ ಬೀಜವನ್ನು ಹಿಡಿದು ಅದಕ್ಕೆ ನೀರು ಗೊಬ್ಬರ ಎಲ್ಲವನ್ನು ಹಾಕ್ಕೊಂಡು ಸಸಿಯಾಗಿ ಸಸಿಯಿಂದ ಮೊಳಕೆಯಾಗಿ ಮೊಳಕೆಯಿಂದ ಗಿಡವಾಗಿ ಗಿಡದಿಂದ ಹೂವಾಗಿ ಹೂವಿಂದ ಹಣ್ಣಾಗಿ ಹಣ್ಣಿನ ಪರಿಮಳವನ್ನು ಚೆಲ್ತಾರೋ ಅವ್ರ ನಂತರ ಆಗ್ತಾರೆ ಈ ಒಂದು ಪ್ರಯಾಣದಲ್ಲಿ ಹಲವಾರು ವಿಘ್ನಗಳು ವಿಡಿಯ ವಿಘ್ನಗಳು ಅಡಚಣೆಗಳು ವಿಕ್ಷೇಪಗಳು ಇವೆಲ್ಲವೂ ಬರ್ತವೆ ಇವನ್ನೆಲ್ಲ ಸಹಿಸಬೇಕಂದ್ರೆ ಸಮಯವೇ ಸಾಧನ ಸಹನವೇ ಪ್ರಗತಿ ಪತ್ರಿ ಸರ್ ಅವರ ಜ್ಞಾನ ನವರತ್ವಗಳಲ್ಲಿ ಒಬ್ಬರು ಈ ಹೀಗೆ ಒಬ್ಬ ಗುರುಗಳು ಬಂದು ಕೇಳ್ತಾರೆ ವೋಷದಿಂದ ಇದು ವರಿಸದಿಂದ ಬಂದು ಕೇಳ್ತಾರೆ ಬಂದಿರ್ತಾರೆ ಧ್ಯಾನಮ ಚಕ್ರದಲ್ಲಿ ಸನ್ಯಾಸಿ ಇವರ ಗ್ರೇಟ್ ಸನ್ಯಾಸಿ ಸರ್ ಅಂತ ಹೇಳ್ತಾರೆ ಸಾರಿಗೆ ಪತ್ರಿ ಸಾರಿಗೆ ಐ ಆಮ್ ನಾಟ್ ಎ ಗ್ರೇಟ್ ಸನ್ಯಾಸಿ ಅಂತ ಹೇಳ್ತಾರೆ ಸಾರ್ ನಾನು ಗ್ರೇಟ್ ಸನ್ಯಾಸಿ ಅಲ್ಲ ಸನ್ಯಾಸಿ ಸನ್ಯಾಸಿಯನ್ನ ಪದನೆ ಗೊತ್ತಿಲ್ಲ ನಿನಗೆ ಅರ್ಥ ಅಂತ ಹೇಳ್ತಾರೆ ಸನ್ಯಾಸಿ ಅಂದ್ರೆ ಸರಿಯಾದ ಸರಿಯಲ್ಲದನ್ನ ಬಿಟ್ಟು ಸರಿಯಾದನ್ನ ಹಿಡಿಯುವುದು ಅಂತ ಸರಿಯಲ್ಲದ್ದು ಯಾವುದು ಅಂದ್ರೆ ಈ ಭೌತಿಕ ಜೀವನ ಸಂಸಾರ ಮಕ್ಕಳು ಎಂಡತಿ ಸಂಪಾದನೆ ಹಣ ಅಧಿಕಾರ ಪದವಿಗಳು ಮೋಹಗಳು ಇದು ಸರಿಯಲ್ಲದ್ದು ಅಸತ್ಯ ಇದು ಸತ್ಯ ಯಾವುದಂದ್ರೆ ಬ್ರಹ್ಮಜ್ಞಾನವನ್ನು ಇಟ್ಕೋಬೇಕು ಅಂತ ಪತ್ರಿಜಿಯವರ ಗುರುಗಳು ಹೇಳಿದ್ದದೆ ಡೂ ಆರ್ ಡೈ ಮಾಡು ಇಲ್ಲ ಮಡಿ ಅಂತ ಮಾಡು ಇಲ್ಲ ಮಡಿ ಅಂತ ನಾನು ಸಾರ್ ಹತ್ರ ಲೇಲಾಡಕಲ್ಲಿದ್ದಾಗ ಎರಡು ಸಾವಿರ ಹದಿನೋ ಈ ಪಿ ಎಸ್ ಎಸ್ ಎಮ್ ಮೂಮೆಂಟ್ನ ನೀವು ಯಾವ ರೀತಿ ಕ್ರಿಯೇಟ್ ಮಾಡಿದ್ರಿ ಪ್ರತಿಯೊಂದು ಊರಿಗೆ ಹೋಗಿ ನೀವು ಯಾವ ರೀತಿ ಮಾಸ್ಟರ್ಗಳನ್ನು ಸಂಪಾದನೆ ಮಾಡ್ಕೊಂಡ್ರಿ ಹೆಂಗೆ ನೀವು ಅಂದರೆ ಅವಾಗ ಹೇಳಿದ್ರು ಅವರು ನಾನು ಪ್ರತಿಯೊಬ್ಬರು ಹೆಸರನ್ನು ಕೇಳ್ತಾ ಬಂದೆ ಒಂದೊಂದು ಊರಲ್ಲಿ ರಾ ರವಿ ಸಾರು ಎಲ್ಲರೂ ಇಡೀ ಸೊಸೈಟ್ ಸಾರ್ ಹೇಳಿದ್ರು ನೀನು ಯಾವಾಗ ನಿಂದಿದ್ದೀಯಾ ನನ್ನ ಹತ್ರ ಅಂತ ಹೇಳಿದ್ರು ಇಲ್ಲ ನೀವು ನಮ್ಮ ಶಾಲೆಗೆ ಬಂದಿದ್ದೀರಿ ತೊಂಬತ್ತೇಳರಲ್ಲಿ ಅಲ್ಲಿ ಧ್ಯಾನವನ್ನು ನಾನು ಹಿಡ್ಕೊಂಡೆ ಅಂತೇಳಿ ನಮ್ಮ ಶಾಲೆಗೆ ಬಂದಿದ್ದರು ಪತ್ರಿ ಸರ್ ಅವರು ತೊಂಬತ್ತೇಳರಲ್ಲಿ ಸಂಜಾನ್ ಸ್ಕೂಲಲ್ಲಿ ಅಲ್ಲಿ ಧ್ಯಾನವನ್ನು ಕಲ್ತಿದ್ದು ನಾನು ಗುರು ಹೇಗಿರ್ತಾರೆ ಅಂದರೆ ಗುರು ಹತ್ರ ಏನಾಗಬೇಕು ಅಂದರೆ ತುಪ್ಪವಾದ ಬಳಿಕ ಮತ್ತೆ ಎಪ್ಪ ನೆರದವರುಂಟೆ ನೀ ಪತಿಯಾದೊಡನೆ ಗುರುವಿನ ಉಪದೇಶದಿಂದ ಮುಕ್ತಿ ದೊರೆಯುವುದೇ ಸರ್ವಜ್ಞ ಅಂತ ತುಪ್ಪವಾಗಬೇಕು ಹಾಲಾಗಿ ಹೋಗಬಾರ್ದು ಮೊಸರಾಗಿ ಹೋಗಬಾರ್ದು ಬೆಣ್ಣೆಯಾಗಿ ಕರಗಬಾರದು ತುಪ್ಪವಾಗಿ ಅದು ತುಪ್ಪದ ಪರಿಮಳ ಸುವಾಸನೆ ಚೆಲ್ಲಬೇಕು ಸಾಧನೆ ಮಾಡಬೇಕು ಅನವಶ್ಯಕವಾದ ವಿಮರ್ಶೆಗಳಲ್ಲಿ ತೀರ್ಪುಗಳಲ್ಲಿ ಹಸ್ತಕ್ಷೇಪಗಳಲ್ಲಿ ಬಂಧನಗಳಲ್ಲಿ ಸಿಲುಕಿ ಹಾಕಿ ಜೇಡರ ಬಳೆಯಲ್ಲಿ ಸಿಲುಕೆ ಹಾಕ್ತಾ ಬಾರ್ದು ನಾವೆಲ್ಲರೂ ಪತ್ರಿ ಸಾರ್ ನಮ್ಮೆಲ್ಲರಿಗೆ ಸೂತ್ರ ಕೊಟ್ಟಿದ್ದಾರೆ ಶ್ವಾಸಮೀದ ಧ್ಯಾಸ ಶ್ವಾಸದ ಮೇಲೆ ಗಮನ ಅಂತ ಇದನ್ನ ಅನಾದಿ ಕಾಲದಿಂದನಿದೆ ರಾ ರವಿ ಸಾರ್ ಹೇಳ್ದಂಗೆ ನಾವು ಮರ್ತುಬಿಟ್ಟಿವಿ ಅಷ್ಟೇ ಗುರುಗಳು ಹೇಳ್ದಂಗೆ ನಾವೆಲ್ಲ ಮರ್ತೋಗಿದ್ವಿ ಈ ದೈನಂದಿನ ಜೀವನದಲ್ಲಿ ನಾವೆಲ್ಲರೂ ಹನ್ನೆರಡನೇ ಶತಮಾನದಲ್ಲಿ ಕೂಡ ಹೇಳಿದ್ದಾರೆ ಇದನ್ನು ಅಕ್ಕಮಾದೇವಿ ಮಾದೇವ್ ಹೇಳಿದಾಳೆ ಅಲ್ಲಂಪ್ರಭು ಹೇಳಿದ್ದಾರೆ ಸರ್ವಜ್ಞ ಹೇಳಿದಾನೆ ಬಸವಣ್ಣ ಹೇಳಿದ್ದಾನೆ ಶಿವಶನರು ಹೇಳಿ ಹೇಳಿದರೆ ಶ್ವಾಸದ ಮೇಲೆ ಗಮನ ಅಂತ ಹೇಳಿದರೆ ಉಸಿರಾಟದ ಪರಿಮಳ ಇರುವ ತನಕ ಈ ಉಸಿರಿನ ಪರಿಮಳ ಇರುವ ತನಕ ಕುಸುಮದ ಹಂಗೇತಕೆ ಶಮ ಧಮ ಶಾಂತಿ ಸೈರನಿ ಇರುತ್ತಿರಲು ಕ್ಷಮ ಧಮ ಕ್ಷಮೆ ಶಾಂತಿ ಸೈರನಿ ಇರುತ್ತಿರಲು ಗಂಧಾಕ್ಷತಿ ಅಂಗೇತಕೆ ಇಡೀ ವಿಶ್ವವೇ ತಾನಾಗಿರುವಾಗ ಏಕಾಂಗಿತನದ ಅಂಗೇತಕೆ ನೀನು ನನ್ನ ಸಂಗಾತಕ್ಕೆ ಉಂಟು ನೋಡ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಒಳಗಡೆ ಇರೋದು ಶ್ರೀಶೈಲದಲ್ಲಿ ಅಲ್ಲ ಉಸಿರಾಟದ ಪರಿಮಳ ಇರುತ್ತೆ ಇದು ಹುಟ್ಟು ಮತ್ತು ಸಾವಿನ ಮಧ್ಯೆ ಇರುತ್ತೆ ಈ ಹುಟ್ಟು ಮತ್ತು ಸಾವಿನ ನಡುವೆ ಈ ಒಂದು ಪ್ರಯಾಣದಲ್ಲಿ ನಮ್ಮ ಜೀವನ ದೈನಂದಿನ ಭೌತಿಕ ಜೀವನಕ್ಕೋಸ್ಕರ ಬಂದಿಲ್ಲ ಇಲ್ಲಿ ನಾವು ಊಟ ಮಾಡೋದು ಮಲಗೋದು ತಿನ್ನೋದು ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿಯಾಗಿ ನಾವು ಅದರಲ್ಲಿ ಮೈಮರೆತು ಮುಳುಗೋದು ಅದಕ್ಕೋಸ್ಕರ ಬಂದಿಲ್ಲ ಮೇಲಿಂದ ಬರುವಾಗ ಆತ್ಮಜ್ಞಾನವನ್ನು ಆತ್ಮ ಸಾಕ್ಷಾತ್ಕಾರ ಮಾಡಬೇಕಂತೇಳಿ ಬರ್ತೀವಿ ನಾವೆಲ್ಲರೂ ಆದರೆ ಈ ಸಮಾಜದಲ್ಲಿ ಬಿದ್ದು ಈ ಪ್ರಪಂಚದಲ್ಲಿ ಬಿದ್ದು ಮರ್ತೋಗ್ತೀವಿ ನಾವು ಮರಿಬಾರ್ದು ಆಗಾಗ ಪರಮಗುರುಗಳು ಬರ್ತಾರೆ ಮೇಲ ಲೋಕದಿಂದ ಬಂದು ನಮಗೆ ನಮ್ಮ ಆತ್ಮ ಜ್ಯೋತಿಯನ್ನು ಬೆಳಗಿಸ್ತಾರೆ ಒಳಗಡೆ ಅದನ್ನು ಹಿಡಿಬೇಕು ಸಾಧನೆ ಮಾಡಬೇಕು ಬ್ರಹ್ಮಜ್ಞಾನಿ ಆಗಬೇಕು ಬ್ರಹ್ಮಚರ್ಯ ಬ್ರಹ್ಮಜ್ಞಾನಿ ಯಾವಾಗಂದ್ರೆ ನಮ್ಮಲ್ಲಿ ಬ್ರಹ್ಮಚರ್ಯಗಳಿರಬೇಕು ಆಚರಣೆ ಇರಬೇಕು ನಮ್ಮ ಆಲೋಚನೆಯಲ್ಲಿ ಆಚರಣೆ ಬರಬೇಕು ನಮ್ಮ ಮಾತಿನಲ್ಲಿ ಆಚರಣೆ ಬರಬೇಕು ನಮ್ಮ ನಿದ್ರೆಯಲ್ಲಿ ಆಚರಣೆ ಬರಬೇಕು ನಮ್ಮ ಊಟದಲ್ಲಿ ಆಚರಣೆ ಬರಬೇಕು ನಮ್ಮ ಅಭ್ಯಾಸಗಳಲ್ಲಿ ಆಚರಣೆ ಬರಬೇಕು ಆವಾಗ ನಾವು ಬ್ರಹ್ಮಜ್ಞಾನಿ ಆಗ್ತೀವಿ ಸುಮ್ಮ ಸುಮ್ಮನೆ ಆಗಲ್ಲ ಯಾರು ಸೊ ಪತ್ರಿ ಅವರು ಸದಾನಂದಗಿಯನ್ನು ನೈನ್ಟೀನ್ ಏಟಿ ಒನ್ನಲ್ಲಿ ಭೇಟಿಯಾದರು ಅದಕ್ಕಿಂತ ಮುಂಚೆ ಋಷಿಕೇಶಲ್ಲಿ ಧ್ಯಾನ ಮಾಯಜ್ಞಗಳು ನಡೀತಾ ಇದ್ದವು ನಾನು ಕೇಳ್ತಾ ಇದ್ದೆ ಸಾರ್ ಜರ್ನಿಯಲ್ಲಿದ್ದ ಕಾರಲ್ಲಿ ಋಷಿಕೇಶಲ್ಲಿ ನೀವು ಯಾವಾಗ ಬಂದಿರಿ ಈ ಋಷಿಕೇಶ್ಗೆ ಈ ಋಷಿಕೇಶ್ ಪ್ರಾಂತವನ್ನು ಯಾವಾಗ ನೋಡಿರಿ ಅಂತೇಳಿ ಅವಾಗ ಹೇಳಿದ್ರು ಪತ್ರಿಜಿಯವರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ನಮ್ಮ ತಾಯಿಯನ್ನು ನಾನು ಡೆಲ್ಲಿಗೆ ಹೋಗಿ ಹಾಂಕಾಂಗನ್ನು ಹಾಂಕಾಂಗ್ಗೆ ಕಳಿಸೋದಕ್ಕೆ ಫ್ಲೈಟ್ ಏರ್ಸಿದಾಗ ಏರ್ಸೋದಕ್ಕೆ ಹೋಗಿದ್ದೆ ಆ ಸಮಯದಲ್ಲಿ ನನಗೆ ನಾಲ್ಕು ದಿವಸ ಸಮಯ ಇತ್ತು ಆಗ ನನ್ನ ವಯಸ್ಸು ಹದಿನಾರು ವರ್ಷ ಹತ್ತೊಂಬತ್ತು ಅರವತ್ತೆರಡು ಸಮಯ ಇತ್ತು ಏನು ಮಾಡೋಣ ಅಂತೇಳಿ ಅಲ್ಲಿ ಎಲ್ಲರಿಗೂ ಮಾಡಿದರೆ ಇಲ್ಲಿ ಋಷಿಕೇಶ್ ಹರಿದ್ವಾರ ಐತೆ ಅಲ್ಲಿ ಹೋಗ್ರಿ ಅಂತ ಹೇಳಿದರು ಅಲ್ಲಿ ಓದೆ ಹರಿದ್ವಾರ ನೋಡಿಕೊಂಡು ಋಷಿಕೇಶಲ್ಲಿ ಯಾಕಂದರೆ ಪತ್ರಿಸಾರ ಆಲ್ರೆಡಿ ಸಣ್ಣ ವಯಸ್ಸಿನಿಂದನೇ ಮಹಾ ಗ್ರಂಥಗಳನ್ನು ಓದ್ತಾ ಇದ್ದವು ಅರವತ್ತೆರಡರಲ್ಲಿ ದ ಡಿವೈನ್ ಓಲಿ ಸೊಸೈಟಿ ಮೂಲ ಸಂಸ್ಥಾಪಕರು ಸ್ವಾಮಿ ಶಿವಾನಂದನ ಭೇಟಿ ಆಗ್ತಾರೆ ಅಲ್ಲೇ ಮೊಟ್ಟ ಮೊದಲು ಭೇಟಿಯಾಗಿರೋ ಗುರು ಅವರೇ ಸಾರಿ ಆ ಆಶ್ರಮದಲ್ಲಿ ಆ ಗುರುವನ್ನು ಭೇಟಿಯಾಗಿ ಆ ಗುರು ಆ ಗುರು ಹತ್ರ ಎಲ್ಲವನ್ನ ತಿಳ್ಕೊಂಡ್ಮೇಲೆ ಅವರು ಆ ಗುರು ಅರವತ್ಮೂರಲ್ಲಿ ಬಾಡಿ ವಿಕೆಟ್ ಮಾಡ್ತಾರೆ ನಾನು ಕೇಳಿದೆ ನೀವು ಅವ್ರು ಭೇಟಿ ಮೇಲೆ ಮತ್ತೆ ಏನು ಸರ್ ಅಂದರೆ ಆಗಾಗ ನನಗೆ ಕೋರ್ಮಂಡ್ಲ ಫರ್ಟಿಲೈಸರ್ ಅಲ್ಲಿ ಜಾಬ್ ಉದ್ಯೋಗದಲ್ಲಿ ಇದ್ದಾಗ ಡೆಲ್ಲಿಗೆ ಕೆಲಸಗಳಿದ್ವು ಸಮಯ ಸಿಕ್ತಿತ್ತು ಹದಿನೈದು ದಿವಸ ಕೆಲಸ ಇದ್ದಾಗ ಅಲ್ಲಿ ಹೋಗ್ತಾ ಇದ್ದೆ ಎರಡು ದಿವಸ ಮೂರು ದಿವಸ ಅಲ್ಲಿ ಮುಗಿಸ್ಕಂತ ಇದ್ದೆ ಹೋಗಿ ಆಶ್ರಮದಲ್ಲಿ ಇರ್ತಿದ್ದೆ ಆಶ್ರಮದಲ್ಲಿ ನಾನು ಕಳೀತಾ ಇದ್ದೆ ಸಾಧನೆ ಮಾಡ್ತಾ ಇದ್ದೆ ಹೋಗಿ ಅಂತೇಳಿ ನಾನು ಸಲ ಕೇಳಿದೆ ನೀವು ಯೋಗಾಸನ ಪ್ರಾಣಾಯಾಮಗಳು ಮಾಡಿರ ಅಂದ್ರೆ ನಾನು ಒಂದು ವರ್ಷ ಮಾಡೀನಿ ನಾನು ಅಂತ ಹೇಳಿದ್ರು ನೀವು ಆಹಾರ ಪದ್ಧತಿಯನ್ನು ಎಲ್ಲಿ ಕಲ್ತೀರಿ ಸರ್ ಅಂದೆ ನಾನು ನಮ್ಮ ತಾಯಿಯಿಂದ ಕಲ್ತೀನಿ ಅಂತ ಹೇಳಿದ್ರು ನಮ್ಮ ಧ್ಯಾನ ಆಳವಾಗಿ ಗಟ್ಟಿಸ್ಬೇಕು ನಮ್ಮ ಮೂಲ ಸಾಕ್ಷಾತ್ಕಾರ ಆಗಬೇಕು ಅಂದರೆ ಆಹಾರ ನಿಯಮ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಆಹಾರವೇ ನಮ್ಮ ವ್ಯವಹಾರ ಎಲ್ಲವನ್ನ ನಿರ್ಣಯ ಮಾಡ್ತದೆ ಅದಕ್ಕೆ ಅಕ್ಕ ಅಕ್ಕ ಮಾದೇವಿ ವಚನ ಹೇಳಿ ಮುಗಿಸ್ತೀನಿ ನಾನು ಆಹಾರದಿಂದ ವ್ಯಾಧಿ ಅಬ್ಬಿ ಬಲಿಯುವುದೆಯ ಆಹಾರದಿಂದ ವ್ಯಾಧಿ ಅಬ್ಬಿ ಬಲಿಯುವುದಯ್ಯ ಆಹಾರ ದಿಂ ನಿದ್ರೆ ಎಂ ತಾಮಸಂ ತಾಮಸಂ ಮೈ ಮರುವು ಮೈ ಮರುವು ಅಜ್ಞಾನಂ ಅಜ್ಞಾನ ದಿಂ ಕಾಯವಿಕಾರ ಮನೋವಿಕಾರ ಭಾವವಿಕಾರ ಇಂದ್ರಿಯವಿಕಾರ ಇಂದ್ರಿಯ ವಿಕಾರ ಕೊನೆಯಲ್ಲಿ ವಾಯುವಿಕಾರವನ್ನುಂಟು ಮಾಡುವುದು ಸೃಷ್ಟಿಗೆ ತ ಕಾರಣ ಆದ್ದರಿಂದ ಸೂಕ್ಷ್ಮದಿಂ ಈ ತನು ಪೋಷಣೆಯನ್ನ ಸೂಕ್ಷ್ಮದಿಂ ಈ ತನುವಿನ ಪೋಷಣೆ ಮಾಡಲು ಜಪ ತಪ ಧ್ಯಾನ ಧಾರಣೆ ಅಭ್ಯಾಸ ಮಾಡಬೇಕು ಇಲ್ಲವಾದರೆ ಯತಿ ತತ್ವಕ್ಕೆ ವಿಪಸನ ಉಂಟುವುದು ಮೃತ್ಯುವಿಗೆ ಎಂಬುದು ಸಮಾನ ಆಹಾರದಲ್ಲಿ ಸರಿಯಾದ ಪಾಲನೆ ಮಾಡಿಲ್ಲ ಅಂದರೆ ಸೊ ಆದ್ದರಿಂದ ತನುವಿನ ಅತಿಯಾದ ಪೋಷಣೆ ಅತಿಯಾದ ಪೋಷಣೆ ಮೈಮರುವು ಅಜ್ಞಾನಂ ಅಜ್ಞಾನದೀಂ ವಿರಕ್ತಿ ಹಾನಿ ಲಾಸ್ಟಿಗೆ ಸರ್ವನಾಶನೂ ಆಗ್ತೀವಿ ನಾವು ಸೊ ಆದ್ದರಿಂದ ಚನ್ನಮಲ್ಲಿಕಾರ್ಜುನನ್ನು ಉಲಿಸಲು ಬಂದ ಈ ಕಾಯವನ್ನು ಉಳಿಸಿಕೊಳ್ಳಿರಯ್ಯ ಉಳಿಸಿಕೊಳ್ಳಿರಯ್ಯ ನೋಡ ಚನ್ನಮಲ್ಲಿಕಾರ್ಜುನ ಸೊ ಆದ್ದರಿಂದ ಗುರುಗಳ ಜೊತೆಗೆ ಜರ್ನಿಯಲ್ಲಿ ಹದಿನೈದು ವರ್ಷ ಅವರೊಂದಿಗೆ ಆತ್ಮಜ್ಞಾನದ ಅವರ ಪರಮ ಜ್ಞಾನದೊಂದಿಗೆ ನನಗೆ ಪ್ರಯಾಣ ಮಾಡಿರೋ ಮಹಾಭಾಗ್ಯ ನಾನು ಗುರುವಿನ ಸೇವಕ ಐ ಆಮ್ ನಾಟ್ ಎ ಸೀನಿಯರ್ ಎನಗಿಂತ ಕಿರಿಯರ್ ಇಲ್ಲ ಎನಗಿಂತ ಹಿರಿಯರಿಲ್ಲ ಇಲ್ಲ ಎನಗಿಂತ ಕಿರಿಯರಿಲ್ಲ ಇಲ್ಲ ಈ ಲೋಕದಲ್ಲಿ ಅವರ ಜ್ಞಾನದೊಂದಿಗೆ ಪ್ರಯಾಣ ಅಷ್ಟೇ ನಾನು ನನಗೆ ಇನ್ನೂ ಮೂಲ ಸಾಕ್ಷಾತ್ಕಾರ ಆಗಿಲ್ಲ ಸಾರ್ ಹೇಳ್ತಾ ಇದ್ದಿದ್ದಿದೆ ಎಲ್ಲರೂ ಬಂದು ಆ ಅನುಭವಗಳೆಲ್ಲ ಮೇಲೆ ಓಕೆ ಎಲ್ಲ ಕೋಣೆಯಲ್ಲಿ ನಾನು ಇದ್ದಾಗ ನಾನು ಹೇಳಿದ್ದೇನಯ್ಯ ಇವ್ರು ಮಾಡದೇನು ಅಂತ ನನ್ನ ಹತ್ರ ಎಂತೆಂಥವ್ರು ಬರ್ತಾರೆ ಅಂತೇಳಿ ಒಂದು ಸ್ವಲ್ಪ ಪತ್ರಿ ಮೇಡಮ್ ಕೇಳಿದರು ಇದನ್ನ ಹೇಳಿ ಮುಗಿಸ್ಬಿಡ್ತೀನಿ ಸರ್ ಮೇಡಮ್ ಹೇಳ್ತಾರೆ ಧ್ಯಾನ ಮಾಡೋರು ಪಿರಿಮಿಡ್ ಕಟ್ಟೋರು ಅನುಭವಗಳನ್ನ ಹೇಳೋರು ಹೇಳೋರೆಲ್ಲ ಬರ್ತಾರೆ ಅಂತೇಳಿ ಇಲ್ಲ ಸ್ವಲ್ಪ ಆಲೋಚನೆ ಮಾಡಿ ಭಾಳ ದೀರ್ಘವಾಗಿ ಅಂತ ಹೇಳ್ತಾರೆ ಪತ್ರಿ ಮೇಡಮ್ ಏ ಇದಕ್ಕಿಂತ ಯಾರು ಬರಲ್ಲ ಹೋಗಂಥೇಳ ಹೇಳ್ತಾರೆ ಮೇಡಮ್ ಇನ್ಯಾರು ಬರ್ತಾರೆ ನಿನಗೆಲ್ಲ ಇದೇ ಬೇಕಲ್ವಾ ಅಂತೇಳಿ ಅವಾಗ ಹೇಳ್ತಾರೆ ಅವಾಗ ಹೇಳ್ತಾರೆ ಸರ್ ನನ್ನ ಹತ್ರ ಐದು ಕ್ಯಾಟಗರಿ ಜನಗಳು ಬರ್ತಾರೆ ಅಂತ ಐದು ಜನ ವಿಧಗಳು ಬರ್ತಾರೆ ಒಬ್ಬರು ಹೆಸರಿಗೋಸ್ಕರ ಬರ್ತಾರೆ ಒಬ್ಬರು ಅಧಿಕಾಸ್ಕರ ಅಧಿಕಾರಗೋಸ್ಕರ ಬರ್ತಾರೆ ಒಬ್ಬರು ಹಣ ಸಂಪಾದನೆ ಮಾಡ್ಬೇಕಂತ ಬರ್ತಾರೆ ಒಬ್ಬರು ಮೋಹ ಲೋಪಗಳಲ್ಲಿ ಮುಳುಗಬೇಕಂತ ಬರ್ತಾರೆ ಆದರೆ ನಾನು ಕಡೆಯದಾಗಿ ಆತ್ಮ ಸಾಕ್ಷಾತ್ಕಾರ ಮಾಡೋನ್ಗೋಸ್ಕರ ನಾನು ಈ ಭೂ ಭೂಲೋಕದಲ್ಲಿ ವೇಟ್ ಮಾಡ್ತಾ ಇದ್ದೀನಿ ನಾನು ಅಂತೇಳಿ ಭೌತಿಕ ಜೀವನದಲ್ಲಿ ಇವೆಲ್ಲವೂ ಅನುಭವಿಸ್ತಾ ಇರ್ತಾನೆ ಅಧಿಕಾರಗೋಸ್ಕರ ಪದವಿಗೋಸ್ಕರ ಮೋಹ ಇವೆಲ್ಲ ಹಣ ನಾನು 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 ಅಂತೇಳಿ ಅವೆಲ್ಲ ಅಶಾಂತಿ ಅಂತ ಗೊತ್ತಾಗಿ ಗುರುವಿನ ಹತ್ರ ಬಂದು ಈ ಆತ್ಮಜ್ಞಾನವನ್ನು ಸಾಧನೆ ಮಾಡಿ ಮತ್ತೆ ಧ್ಯಾನ ಸಾಧನೆ ಮಾಡ್ತಾನೆ ಮಾಡಿದ ಮೇಲೆ ಗುರುವಿನ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಎಲ್ಲರೂ ಗುರುವಿನ ಕಾರ್ಯದಲ್ಲಿ ಭಾಗಿಯಾದಾಗ ಹತ್ರ ಹೇಳ್ತಾರೆ ನಾನು ಅದನ್ನು ಮಾಡಬೇಕು ಇದು ಮಾಡ್ಬೇಕಂದ್ರೆ ಗುರು ಯಾವತ್ತಿಗೂ ನಿರುತ್ಸಾಹ ಪ ನಿರುತ್ಸಾಹವನ್ನು ಮಾಡಕ್ಕೆ ಅವ್ರು ಮಾಡೋಲ್ಲ ಪ್ರೋತ್ಸಾಹ ಮಾಡ್ತಾರೆ ಓಕೆ ಗುಡ್ ಯಾಕಂದರೆ ಆತ್ಮಜ್ಞಾನ ಸಂಪಾದನೆ ಮಾಡ್ತಾ ಸಾಧನೆ ಮಾಡ್ತಾ ಮಾಡ್ತಾ ಹೋದರೆ ನಮಗೆ ಪರೀಕ್ಷೆಗೊಳಪಡ್ತೀವಿ ಸಮಾಜದಲ್ಲಿ ಅಲ್ಲಿಲೂ ಈಗ ಗುರುವಿನ ಕಾರ್ಯದಲ್ಲಿ ನನ್ನನ್ನು ಗುರ್ತಿಸಬೇಕು ನನಗೆ ಹೆಸರು ಬೇಕು ನನಗೆ ಅಧಿಕಾರ ಬೇಕು ನನಗೆ ಪದವಿ ಬೇಕು ನನಗೆ ಹಣ ಬೇಕು ನನಗೆ ಮೋಹ ಬೇಕು ಅಂತೇಳಿ ಇಲ್ಲಿನೂ ಲಾಲಸೆಯಿಂದ ಮತ್ತೆ ಸುಳಿಯಲ್ಲಿ ಜೇಡ್ರ ಬಳಿಯಲ್ಲಿ ಸುಳಿಯಲ್ಲಿ ಸಿಗ್ತಾನೆ ಆದರೆ ನಾನು ಕಡೆಯದಾಗಿ ಆತ್ ನಾನು ಯಾವ ರೀತಿ ಆತ್ಮಜ್ಞಾನಿಯಾಗಿನೋ ಬ್ರಹ್ಮಜ್ಞಾನಿಯಾಗಿನೋ ಅಂಥವನಿಗೋಸ್ಕರ ಆ ಜ್ಞಾನವನ್ನು ಧಾರೆ ಎರೆಯೋದಕ್ಕೆ ಈ ಭೂಮಿಯಲ್ಲೇ ಇದ್ದೀನಿ ಅಲ್ಲಿವರೆಗೆ ಇದ್ದು ಆ ದಾರಿಯನ್ನು ಎರೆದು ನಾನು ನನ್ನ ಪ್ರಯಾಣವನ್ನು ಮುಗಿಸ್ತೀನಿ ಅಂತೇಳಿದ್ರು ಪತ್ರಿ ಮೇಡಮ್ ಅವರು ಸೊ ಹೇಳುತ್ತಾ ಈ ದಿನ ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೂ ಮತ್ತು ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಿಮ್ಮ ಸಹಕಾರ ಸಂಯೋಜನೆ ಸಂಭಾಷಣೆ ಇಲ್ಲದೆ ಏನೂ ಆಗಲ್ಲ ಈ ಭೂಮಿಯಲ್ಲಿ ಎಲ್ಲ ಮಾತೆಯರಿಗೂ ಎಲ್ಲರೂ ಗುರು ಹಿರಿಯರಿಗೂ ಪಾದಾಭಿನಂದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು